ಕುಟ್ಲಾ ಶರಣ ಶರಣೆಯರ ಜಯಂತ್ಯೋತ್ಸವವನ್ನು ಶರಣೋತ್ಸವದ ಮೂಲಕ ಗೌರಿಬಿದನೂರಿನಲ್ಲಿ ಆಚರಣೆ ಮಾಡುವ ಮೂಲಕ ಏಕತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಇಲ್ಲಿನ ವೀರಶೈವ ಲಿಂಗಾಯತರು ಆಚರಣೆ ಮಾಡಿರುವುದು ನಿಜಕ್ಕೂ ಅಭಿನಂದನಾರ್ಹ ಎಂದು ತುಮಕೂರು ಹಿರೇಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ಗೌರಿಬಿದನೂರು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ವೀರಶೈವ ಸೇವಾ ಸಮಿತಿ ಮತ್ತು ತಾಲೂಕಿನ ಸಮಸ್ತ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನ್ನಿಧ್ಯವನ್ನ ನೀಡಿದ ತುಮಕೂರು ಹಿರೇಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸಮುದಾಯದವರು ಸಂಘಟನೆ ಮತ್ತು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂದು ಕರೆ ನೀಡಿದರು. ಬಹಳ ಅದ್ಭುತವಾದಂತಹ ಒಂದು ಉತ್ಸವವಾಗಿದೆ. ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಎಲ್ಲ ನಮ್ಮ ತಾಯಂದಿರು ಸಹೋದರಿಯರು, ಕುಂಭೋತ್ಸವ, ಇದೊಂದು ಕುಂಭೋತ್ಸವ. ನಮಗನ್ನಿಸ್ತದೆ ಶಶಿಧರ್ ಅವರು ತಿರುಮಲ ತಿರುಪತಿ ಧರ್ಮದರ್ಶಿಗಳಾಗಿದ್ದರಿಂದ ಅಲ್ಲಿ ಬ್ರಹ್ಮೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತದೋ ಹಾಗೆ ಕುಂಭೋತ್ಸವನೂ ಕೂಡ ಅದ್ಧೂರಿಯಾಗಿ ನಡೀಬೇಕು ಅಂತ. ಕಾರ್ಯಕ್ರಮದಲ್ಲಿ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು, ಬೆಂಗಳೂರು ಸರ್ಪಭೂಷಣ ಮಠದ ಶ್ರೀ ಮಲ್ಲಿಕಾರ್ಜುನ ದೇವರು, ಗುಬ್ಬಿಯ ಬೆಟ್ಟದಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಮಾನೂರಿನ ಬೆಳ್ಳಾವಿ ಮಠದ ಶ್ರೀ ಪಟ್ಟದ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ನೀಡಿದರು. ವೀರಶೈವ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷ ಎಂಎನ್ ಶಶಿಧರ್ ಮಾತನಾಡಿ, ತಾಲೂಕು ವೀರಶೈವ ಸೇವಾ ಸಮಿತಿಯ ವತಿಯಿಂದ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗುತ್ತಿದ್ದು, ಇದರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಇದಕ್ಕೆ ಪ್ರೇರಣೆಯಂತೆ ತಾಲೂಕಿನ ಸಮುದಾಯದ ಗುರುಗಳು ಮಠವೊಂದನ್ನು ಸ್ಥಾಪಿಸುವ ಸಂಕಲ್ಪವನ್ನು ಸಹ ಹೊಂದಿರುವುದಾಗಿ ತಿಳಿಸಿದರು. ವೀರಶೈವ ಲಿಂಗಾಯತ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ವಿಜೃಂಭಣೆಯಿಂದ, ಇನ್ನೂ ಹೆಚ್ಚಿನ ಉತ್ಸಾಹದಿಂದ, ಇನ್ನೂ ಹೆಚ್ಚಿನ ಶಾಂತಿ ಸುವ್ಯವಸ್ಥೆಯಿಂದ ನಾವು ಆಚರಣೆ ಮಾಡಬೇಕು. ನಾವೆಲ್ಲ ಒಂದು ಒಕ್ಕಟ್ಟಿನಲ್ಲೇ ಫಲ ಇದೆ. ವೇದಿಕೆಯಲ್ಲಿ ವೀರಶೈವ ಮಹಾಸಭಾ ರಾಷ್ಟ್ರೀಯ ಕಾರ್ಯದರ್ಶಿ ರೇಣುಕಾ ಪ್ರಸನ್ನ, ಯುವ ಘಟಕದ ರಾಜ್ಯಾಧ್ಯಕ್ಷ ಅಬ್ಬಿಗೆರೆ ಮನೋಹರ್, ವೀರಶೈವ ಸೇವಾ ಸಮಿತಿಯ ಅಧ್ಯಕ್ಷ ತರಿದಾಳು ಚಿಕ್ಕಣ್ಣ, ಕಾರ್ಯದರ್ಶಿ ಶಿವಪ್ರಸಾದ್, ತಾಲೂಕು ಅಧ್ಯಕ್ಷ ಎಂಬಿ ನಟರಾಜ್, ಪ್ರಧಾನ ಕಾರ್ಯದರ್ಶಿ ಎಚ್ ಬಿ ಪ್ರವೀಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಇನ್ಸ್ ಟಿವಿ, ಗೌರಿಬಿದನೂರು.